ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ನಿವೃತ್ತ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ರಾಜ್ಯದಲ್ಲಿ ಹೆಚ್ಚುವರಿ ನಿವೃತ್ತಿ ವೇತನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಬಂದಿದ್ದಾವೆ. ಏನೆಲ್ಲ ಹೆಚ್ಚುವರಿ ವೇತನ ಇದೆ, ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ನಿವೃತ್ತ ಸರ್ಕಾರಿ ನೌಕರರೇ, 7ನೇ ವೇತನ ಆಯೋಗದ ಅಡಿಯಲ್ಲಿ ಬರಬೇಕಾಗಿರುವಂಥ ಒಂದು ಸೌಲಭ್ಯಗಳು ಏನೇನಿದ್ದಾವೆ, ನಿಮಗೆ ತಲುಪಿರುವಂಥ ಸೌಲಭ್ಯಗಳು ಏನೇನಿದ್ದಾವೆ, ಹಾಗಾದರೆ ಏನೆಲ್ಲ ಒಂದು ಒಟ್ಟು ಸೌಲಭ್ಯಗಳು ನೀಡಬೇಕಾಗಿ ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರ ಆದೇಶ ಮಾಡಿದೆ. ಹಾಗಾದರೆ ಯಾರಿಗೆ 70 ವರ್ಷಿನ ಹೆಚ್ಚಿನ ಒಂದು ವಯಸ್ಸಿನವರಿಗೆ ಏನು 10%ದಷ್ಟು ಏನು ಪಿಂಚಣಿ ಹೆಚ್ಚಳ ಮಾಡೋದ್ರ ಜೊತೆಗಾಗಿ 80ರಿಂದ 85 ವಯಸ್ಸಿನವರಿಗೆ ಯಾವ ರೀತಿಯಾದಂಥ ಒಂದು ಏನು ಪಿಂಚಣಿ ಹೆಚ್ಚಳ ಮಾಡಬೇಕಾಗಿದೆ, ಜೊತೆಗೆ 2022ರಿಂದ 2024ರವರೆಗೆ ನಿವೃತ್ತರಾಗಿರುವಂಥ ನೌಕರರಿಗೆ ಏನೆಲ್ಲ ಸೌಲಭ್ಯಗಳು ನೀಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ಹೆಚ್ಚುವರಿ ನಿವೃತ್ತಿ ವೇತನ. ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಮೂಲ ವೇತನದ ಶೇಕಡ 20%, ಶೇಕಡ 30%, ಶೇಕಡ 40%, ಶೇಕಡ 50%, ಮತ್ತು ಶೇಕಡ 100% ಅನ್ನು ಕ್ರಮವಾಗಿ 80ರಿಂದ 85 ವಯಸ್ಸಿದವರಿಗೆ, 85ರಿಂದ 90 ವಯಸ್ಸಿದವರಿಗೆ, 90ರಿಂದ 95 ವಯಸ್ಸಿದವರಿಗೆ, 95ರಿಂದ 100 ವಯಸ್ಸಿನವರಿಗೆ ಮತ್ತು 100 ವರ್ಷ ಮೇಲ್ಪಟ್ಟ ವಯಸ್ಸಾದವರಿಗೆ ಸಂದಾಯ ಮಾಡಬೇಕಾಗಿರುತ್ತದೆ. ನೋಡ್ತಾ ಇದ್ದೀರಲ್ಲ ಇದು ಕೇಂದ್ರ ಸರ್ಕಾರ ಕಲ್ಪಿಸಿರುವ ಅವಕಾಶಗಳನ್ನು ಹೋಲುತ್ತದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾರು ನಿವೃತ್ತರಾಗಿದ್ದಾರೋ ಅವರಿಗೆ ಸಿಗಬೇಕಾಗಿರುವಂಥ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಕೆಲವೊಂದಿಷ್ಟು ಬೆರಳೆಣಿಕೆ ಒಂದು ನಿವೃತ್ತ ನೌಕರರೇ ಇದಕ್ಕೆ ಸಂಬಂಧಪಡ್ತಾರೆ, ಆದರೂ ಸಹ ಅವರಿಗೆ ಗೊತ್ತಿರಬೇಕು ಆ ಸೌಲಭ್ಯಗಳು ಪಡಿಬೇಕಾದ್ರೆ ಏನೆಲ್ಲ ಮಾಡಬೇಕು, ಅದಕ್ಕೆ ಸಂಬಂಧಿಸಿದಂತೆ ಕ್ರಮವಾಗಿ ಯಾರಿಗೆ ಎಷ್ಟು ವೇತನ ಹೆಚ್ಚಳ ಈ 7ನೇ ವೇತನ ಆಯೋಗದ ಅಡಿಯಲ್ಲಿ ದೊರೀತಾ ಇದೆ ಅಂತ. ಇಲ್ಲಿ 20% ಅನ್ನು 80ರಿಂದ 85 ಅವರಿಗೆ, 85ರಿಂದ 90 ಅವರಿಗೆ 30%ದಷ್ಟು, 90ರಿಂದ 95 ಅವರಿಗೆ 40%ದಷ್ಟು, ಶೇಕಡ 50% ಅನ್ನು 95ರಿಂದ 100 ಏನು ವಯಸ್ಸಿನವರಿಗೆ, ಜೊತೆಗೆ 100 ವರ್ಷ ಮೇಲ್ಪಟ್ಟವರಿಗೆ 100ಕ್ಕೆ 100ರಷ್ಟು ಪಿಂಚಣಿ ಡಬಲ್ ಮಾಡಲಾಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಪಿಂಚಣಿದಾರರಿದ್ದೀರಿ, ಅದಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಈ ಒಂದು ವಯಸ್ಸಿನ ಕೆಟಗರಿಯಲ್ಲಿ ಇದ್ದೀರಾ, ದಯವಿಟ್ಟು ಗಮನಿಸಿ. ನಿಮಗೆ ಒಂದು ಸಂಪೂರ್ಣವಾದಂಥ ಸರ್ಕಾರ ನಿಮ್ಮ ಬೆನ್ನಿಗೆ ನಿಂತಿದೆ 7ನೇ ವೇತನ ಆಯೋಗದ ಅಡಿಯಲ್ಲಿ. ಈಗ ನಿಮಗೆ ಈ ಒಂದು ಸೌಲಭ್ಯಗಳು ಖಂಡಿತವಾಗಲೂ ಡಿಲೇ ಆಗಿರಬೇಕು, ಆದರೆ ಇದು ಕೇಂದ್ರ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಿಗ್ತಾ ಇರುವಂತಹ ಈ ಎಲ್ಲ ಒಂದು ಮಾಹಿತಿ ಆಗಿದೆ. ಇಲ್ಲಿ 70ರಿಂದ 80 ವಯೋಮಾನದವರಿಗೆ ಶೇಕಡ 10%ದಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತೇವೆ. ಈ ವಯೋಮಾನದ ನಿವೃತ್ತಿ ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯ ಈ ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಆಯೋಗವು ಗಮನಿಸಿದೆ. ಈ ಬೇಡಿಕೆ ಪರಿಗಣನೆಗೆ ಅರ್ಹವೆಂದು ಪರಿಗಣಿಸಿ 70ರಿಂದ 80 ವಯಸ್ಸಿನ ಸಮೂಹ ಪಿಂಚಣಿದಾರರಿಗೆ ಶೇಕಡ 10%ರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಪಾವತಿಸಲು ಆಯೋಗವು ಶಿಫಾರಸು ಮಾಡುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದಾಗಿ ಕರ್ನಾಟಕ ರಾಜ್ಯದಲ್ಲಿ 70ಕ್ಕಿಂತ ಹೆಚ್ಚಿನ ಒಂದು ವಯಸ್ಸಿನವರಿಗೆ ಶೇಕಡ 10%ದಷ್ಟು ಪಿಂಚಣಿ ಹೆಚ್ಚಳವಾಗಬೇಕು ಅಂತ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗ ಶಿಫಾರಸನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ದಯವಿಟ್ಟು ಯಾರೆಲ್ಲ ಒಂದು 70 ವಯಸ್ಸಿನ ಹೆಚ್ಚಿನ ಸರ್ಕಾರಿ ನೌಕರರಿದ್ದೀರಿ, ನಿಮಗೆ 10%ದಷ್ಟು ಏನು ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ನಿಮಗೆ ಈ ಒಂದು ಪಿಂಚಣಿ ಸಿಗಲಿಲ್ಲ ಅಂದರೆ ದಯವಿಟ್ಟು ನೀವು ಗಮನಿಸಬೇಕು, ಸಂಬಂಧಪಟ್ಟ ಒಂದು ಇಲಾಖೆಗೆ ನೀವು ಒಂದು ಏನು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಒಂದು ಕಚೇರಿಗೆ ಹೋಗಿ ಮಾಹಿತಿಯನ್ನು ಪಡೆದು ನಿಮ್ಮ ಒಂದು ಪಿಂಚಣಿಯನ್ನು ಪಡೆದುಕೊಳ್ಳಿ. ಏಕೆಂದರೆ ಈ ಒಂದು ಮಾಹಿತಿ ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗದ ಅಡಿಯಲ್ಲಿ ಬಂದಿರುವಂಥ ಮಹತ್ವದ ಅಪ್ಡೇಟ್ಸ್ ಆಗಿದೆ. ನೀವು ಇನ್ನೂ ಒಂದು ಈ ಒಂದು ವೇತನ ಒಂದು 70%ಗಿಂತ ಹೆಚ್ಚಿನವರಿಗೆ 10%ದಷ್ಟು ಹೆಚ್ಚಿನ ವೇತನ ಪಡೆದಿಲ್ಲ ಅಂದರೆ ದಯವಿಟ್ಟು ನೀವು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಆ ಒಂದು ಸಂಬಂಧಪಟ್ಟ ಒಂದು ಅಧಿಕಾರಿಗಳಿಗೆ ನೀವು ಸಂಪರ್ಕವನ್ನು ಹೊಂದಿದಲ್ಲಿ ನಿಮ್ಮ ಒಂದು ಶೇಕಡ 10%ರಷ್ಟು ಹೆಚ್ಚಿನ ಒಂದು ಪಿಂಚಣಿ ಸಿಗಲಿದೆ ಎಂಬುದರ ಬಗ್ಗೆ ಮಾಹಿತಿ ನೋಡಿದ್ರಲ್ಲ. ಯಾವೆಲ್ಲ ಒಂದು ಮಾಹಿತಿಗಳಿದ್ದಾವೆ ರಾಜ್ಯದಲ್ಲಿ ಹೆಚ್ಚುವರಿ ನಿವೃತ್ತಿ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಇದೆ, ಹೆಚ್ಚುವರಿ ನಿವೃತ್ತಿ ಎಂದರೇನು, ಯಾರ್ಯಾರು
ಜನರಿಗೆ ಎಷ್ಟು ಕೊಡ್ತಾರೆ, 70-80 ಎಷ್ಟು ಕೊಡ್ತಾರೆ, 80-90, 90-100, 100 ಹೆಚ್ಚಿನ ಒಂದು ವಯಸ್ಸಿನವರಿಗೆ ಎಷ್ಟು ಪರ್ಸೆಂಟೇಜ್ ಅಷ್ಟು, 100% ಅಷ್ಟು ಪಿಂಚಣಿ ಹೆಚ್ಚಳ ಮಾಡೋದಕ್ಕೆ ರಾಜ್ಯ 7ನೇ ವೇತನ ಆಯೋಗ, ಅದು ಕೇಂದ್ರ ಮಾದರಿಯಲ್ಲಿ, ಕೇಂದ್ರದಲ್ಲಿ 7ನೇ ವೇತನ ಆಯೋಗ ಇರೋದ್ರಿಂದಾಗಿ ಕೇಂದ್ರ ಮಾದರಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಮಾಹಿತಿಯನ್ನು ನೋಡಿ. ಕೇಂದ್ರ ಸರ್ಕಾರದ ಕಲ್ಪಿಸಿರುವ ಅವಕಾಶಗಳನ್ನು ಹೋಲುತ್ತವೆ. ಕೇಂದ್ರ ಯಾವ ರೀತಿಯಾಗಿ ನೀಡ್ತಾ ಇದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಹಾಗಾಗಿ 70 ವಯಸ್ಸಿನಿಂದ ಹೆಚ್ಚಿನ ಒಂದು ನೌಕರದಾರರಿಗೆ 10% ಹೆಚ್ಚುವರಿ ನಿವೃತ್ತಿ ವೇತನ ಪಾವತಿಸಲು 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ. ಆ ಒಂದು ಸೌಲಭ್ಯ ನೀವು ದಯವಿಟ್ಟು ಪಡೆದುಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಮಾಹಿತಿ ಇಷ್ಟವಾಗಿರೋ ದಯವಿಟ್ಟು ಲೈಕ್ ಮಾಡಿ, ಮಾಹಿತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ.